ನಾನು ನಯನ ಮೊದಲ ಪಟ್ಟಿ ಬಿಡುಗಡೆಗೆ ಬಿಜೆಪಿಯಲ್ಲಿ ಟೆನ್ಷನ್ ಶುರುವಾಗಿದೆ ಅಳೆದು ತೂಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು ಮೊದಲ ಪಟ್ಟಿ ಬಿಡುಗಡೆಗೆ ವಿಘ್ನಗಳು ಎದುರಾಗುತ್ತಲೇ ಇದೆ ಹೊಸಬರಿಗೆ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯನ ಅಭ್ಯರ್ಥಿಗಳ ಬಗ್ಗೆ ಕ್ಷೇತ್ರದಲ್ಲಿ ಹೇಗಿದೆ ಲೆಕ್ಕಾಚಾರ ಆಡಳಿತ ವಿರೋಧಿ ಅಲೆ ಇದೆಯಾ ಅನ್ನೋದರ ಬಗ್ಗೆ ಬಿಜೆಪಿ ಹೈಕಮಾಂಡ್ ಪರಿಶೀಲನೆ ನಡೆಸ್ತಾ ಇದೆ ಬಹುತೇಕ 175 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಒಂದಷ್ಟು ಗೊಂದಲಗಳು ಪ್ರಶ್ನೆಗಳು ಹೈಕಮಾಂಡ್ ನಲ್ಲಿ ಇವೆ 2019 ರಲ್ಲಿ ಬಿಜೆಪಿ ಸೇರ್ಪಡೆಗೊಂಡ ಎಲ್ಲಾ 17 ಶಾಸಕರಿಗೆ ಬಿಜೆಪಿ ಟಿಕೆಟ್ ಸಿಗಲಿದೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಸಿಗುವ ವಿಶ್ವಾಸವಿದೆ ಸೋಲು ಗೆಲುವು ದೇವರ ಆಶಯವಾಗಿದ್ದು ಲಕ್ಷ್ಮಣ ಸವದಿ ಯಾಕೆ ಹತಾಶರಾಗ್ತಾ ಇದ್ದಾರೆ ಎಂಬುದು ಗೊತ್ತಿಲ್ಲ ಪಕ್ಷದಲ್ಲಿ ವರಿಷ್ಠರಿದ್ದಾರೆ ಅವರೇ ತೀರ್ಮಾನ ಮಾಡುತ್ತಾರೆ ಸವದಿ ಅವರಿಗೆ ಸುಮ್ಮನಿರಲು ಸೂಚಿಸುತ್ತೇನೆ ಎಂದು ಜಾರಕಿಹೊಳಿ ಹೇಳಿದರು ಬಂಡೀಪುರದಲ್ಲಿ ಸುಮಾರು 2 ಗಂಟೆ ಕಾಲ 20 ಕಿಲೋಮೀಟರ್ ಸಫಾರಿ ಮಾಡಿದ ಪ್ರಧಾನಿ ಮೋದಿ ಅವರಿಗೆ ಒಂದು ಹುಲಿಯು ಕಾಣಸಿಗಲಿಲ್ಲ ಎಂದು ಹೇಳಲಾಗುತ್ತಿದೆ ಇದನ್ನು ಟೀಕಿಸಿದ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದ್ದಾರೆ ಇದು ಭ್ರಷ್ಟಾಚಾರಿಗಳು ರಾಷ್ಟ್ರ ವಿರೋಧಿಗಳು ಗುಹೆಯೊಳಗೆ ಅಡಗಿ ಕುಳಿತುಕೊಳ್ಳುವ ಸಮಯ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾಡು ನಾಡಿನ ಜನ ಕಾಡು ಕಾಡಿನ ವನ್ಯಜೀವಿ ಎಲ್ಲವೂ ಸುರಕ್ಷಿತವಾಗಿದ್ದಾರೆ ಎಂದು ಪ್ರಹ್ಲಾದ್ ಜೋಶಿ ಟ್ವೀಟ್ ಮಾಡಿದ್ದಾರೆ ಅಮೂಲ್ ಸಂಸ್ಥೆಯೊಂದಿಗೆ ನಂದಿನಿ ಸಂಸ್ಥೆಯನ್ನು ವಿಲೀನಗೊಳಿಸದಂತೆ ರಾಜ್ಯ ರೈತ ಸಂಘದಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ ಕರ್ನಾಟಕದಲ್ಲಿ ನಂದಿನಿ ಸಂಸ್ಥೆ ಸದೃಢವಾಗಿದೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೆಸ್ತಾ ಇದೆ ಹಾಲು ಉತ್ಪಾದಕರು ಸೇರಿದಂತೆ ಮಾರಾಟಗಾರರು ಗ್ರಾಹಕರು ಕೋಟಿಗೂ ಹೆಚ್ಚು ಜನ ಇದರ ಪ್ರಯೋಜನ ಪಡೆಯತಾ ಇದ್ದಾರೆ ಜೊತೆಗೆ ಸಂಸ್ಥೆ ಲಾಭದಲ್ಲಿಯೂ ಸಹ ಇದೆ ಹೀಗಿರುವಾಗ ನಮ್ಮ ಹೆಮ್ಮೆಯ ನಂದಿನಿ ಸಂಸ್ಥೆಯನ್ನು ಅಮೂಲ್ ಜೊತೆ ವಿಲೀನಗೊಳಿಸುವುದು ಅಮೂಲ್ ಕರ್ನಾಟಕದಲ್ಲಿ ಹಾಲು ಮೊಸರು ಇತರ ಉತ್ಪನ್ನಗಳನ್ನು ಆನ್ಲೈನ್ ನಲ್ಲಿ ಮಾರಾಟಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ಮುಂದೊಂದು ದಿನ ನಂದಿನಿ ಸಂಸ್ಥೆ ನಷ್ಟದಲ್ಲಿದೆ ಎಂದು ಕಾರಣಕೊಟ್ಟು ಮುಚ್ಚುವ ಹುನ್ನಾರ ಅಡಗಿದೆ ಗುಜರಾತ್ನ ಅಮೂಲ್ದೊಂದಿಗೆ ವಿಲೀನಗೊಳಿಸೋದನ್ನ ಕೈಬಿಡಬೇಕು ಎಂದು ಸಂಘ ಆಗ್ರಹಿಸಿದೆ ಹೆರಿಟೇಜ್ ಡೂಡ್ಲಾ ಆರೋಕ್ಯ ಎಂಬ ಹಾಲಿನ ಬ್ರಾಂಡ್ಗಳು ನಂದಿನಿಯ ಅಕ್ಕ ತಂಗಿಯರ ಅಥವಾ ತಮಿಳುನಾಡು ಮತ್ತು ಆಂಧ್ರದಿಂದ ಬಂದ ಸೊಸೆ ಆಳಿಯಂದಿರ ಎಂದು ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ರು ಕೆಎಂಎಫ್ ನಲ್ಲಿ ಅಮೂಲ್ ವಿಲೀನ ಎಂಬ ವಿಚಾರಕ್ಕೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಸರ್ಕಾರ ಗಂಡಾಘೋಷವಾಗಿ ಹೇಳಿದ ವಿಲೀನ ಇಲ್ಲ ಅಂತ ಆದರೂ ಸುಳ್ಳು ಅಪಪ್ರಚಾರ ನಡೀತಾ ಇದೆ ಕಾಂಗ್ರೆಸ್ ಜೆಡಿಎಸ್ ಸುಳ್ಳು ಆರೋಪವನ್ನೇ ಪುನರಾವರ್ತನೆ ಮಾಡ್ತಾ ಇವೆ ಮೊದಲು ಹಿಂದಿ ಹೇರಿಕೆ ಅಂತ ಹೇಳಿದ್ರು ಈಗ ಅಮೂಲ್ ಹೇರಿಕೆ ಅಂತ ಸುಳ್ಳು ಹರಡಿಸ್ತಾ ಇದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ಪರ ಪ್ರಚಾರ ಮಾಡಲು ನಟ ಸುದೀಪ್ ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ಸುದೀಪ್ ನಟನೆಯ ಜಾಹೀರಾತು ಚಿತ್ರ ಹಾಗೂ ಶೋಗಳ ಪ್ರಸಾರವನ್ನ ಚುನಾವಣೆ ಮುಗಿಯುವವರೆಗೆ ನಿಷೇಧಿಸುವಂತೆ ಚುನಾವಣಾ ಆಯೋಗಕ್ಕೆ ಜೆಡಿಎಸ್ ಮನವಿ ಸಲ್ಲಿಸಿತು ಸುದೀಪ್ ನಟಿಸಿರುವ ಜಾಹೀರಾತುಗಳು ಹಾಗೂ ಶೋಗಳ ಪ್ರದರ್ಶನಕ್ಕೆ ಯಾವುದೇ ನಿರ್ಬಂಧವಿಲ್ಲ ಎಂದು ಚುನಾವಣಾ ಆಯೋಗ ಈಗ ಸ್ಪಷ್ಟಪಡಿಸಿದೆ ಚುನಾವಣೆಗೆ ಸ್ಪರ್ಧಿಸುವ ಅಥವಾ ಟಿವಿಗಳಲ್ಲಿ ಪ್ರಚಾರ ಮಾಡುವ ನಟರನ್ನ ಮಾತ್ರ ವಾಣಿಜ್ಯ ಪ್ರದರ್ಶನದಿಂದ ನಿರ್ಬಂಧಿಸಬಹುದು ಎಂದು ಆಯೋಗ ತಿಳಿಸಿದೆ ದುನಿಯಾ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶ ಮಾಡಿದ ಯೋಗಿ ಅಲಿಯಾಸ್ ಲೂಸ್ಮಾದ ಯೋಗಿ ಈವರೆಗೂ ಬರೋಬ್ಬರಿ 49 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಈಗ ಅವರು 50ನೇ ಚಿತ್ರಕ್ಕೆ ಶೀರ್ಷಿಕೆ ಫೈನಲ್ ಆಗಿದ್ದು ರೋಸಿ ಎಂದು ಹೆಸರಿಡಲಾಗಿದೆ ಈ ಚಿತ್ರದ ಶೀರ್ಷಿಕೆ ಅನಾವರಣ ಮತ್ತು ಮುಹೂರ್ತ ಸಮಾರಂಭ ಇತ್ತೀಚೆಗೆ ನವರಂಗ್ ಚಿತ್ರಮಂದಿರದಲ್ಲಿ ನಡೆಯಿತು ಡಾಲಿ ಧನಂಜಯ್ ಚಿತ್ರದ ಶೀರ್ಷಿಕೆ ಅನಾವರಣ ಮಾಡಿ ಮೊದಲ ಸನ್ನಿವೇಶಕ್ಕೆ ಆರಂಭ ಫಲಕ ತೋರಿದ್ರು ಚುನಾವಣೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಪೊಲೀಸರ ಕಾರ್ಯಾಚರಣೆ ನಡೆಯತಾ ಇದೆ ಇನ್ನು ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಸಾಗಾಣಿಕೆ ಕಂಡುಬರ್ತಾ ಇದ್ದು ಈವರೆಗೂ ಸುಮಾರು 2486 ಲೀಟರ್ ಅಕ್ರಮ ಮದ್ಯವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಭಾನುವಾರದಂದು ಜಿಲ್ಲೆಯಲ್ಲಿ 81 ಲೀಟರ್ ಮದ್ಯ ಪತ್ತೆಯಾಗಿತ್ತು ಮೂಲಭೂತ ಸೌಕರ್ಯ ಒದಗಿಸದೆ ಪ್ರಚಾರಕ್ಕೆ ಬಂದರೆ ವೋಟ್ ಕೊಡಲ್ಲ ಎಂದು ಪ್ರಚಾರಕ್ಕೆ ಬಂದ ನಿಖಿಲ್ ಕುಮಾರ್ ಸ್ವಾಮಿಗೆ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಮನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡಬಾದಿಗೆರೆ ಗ್ರಾಮದಲ್ಲಿ ಪ್ರಚಾರ ಮಾಡುತ್ತಾ ಇದ್ದ ನಿಖಿಲ್ಗೆ ಗ್ರಾಮದ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ನಮಗೆ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಅಲ್ಲದೆ ನಿಮ್ಮ ತಾಯಿ ಬಂದು ಗುದ್ದಲೆ ಪೂಜೆ ಮಾಡಿದ್ರು ಆದರೆ ಕೆಲಸ ಪೂರ್ಣ ಆಗದೆ ಅರ್ಧಕ್ಕೆ ನಿಂತಿದೆ ನಮ್ಮ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಹೀಗಿದ ಮೇಲೆ ನಾವು ಮತ ಹಾಕಲ್ಲ ಎಂದು ಮಹಿಳೆಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7